ಎಚ್ ಡಿ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್ ಬಿಗ್ ಫೈಟ್ ಎಂಬತ್ತೊಂಬತ್ತು ತೊಂಬತ್ತೊಂಬತ್ತರ ಫಲಿತಾಂಶದ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹೇಗೆ ಹೊಳೆ ಆಗಲ್ಲ ಸೋಲ್ಸಕ್ಕೆ ಅಂತ ಈ ಹಿಂದೆ ಒಳೆ ನರಸಿಂಪುರ ಜನ ದೇವೇಗೌಡ್ರ ಸೋಲ್ಸಿದ್ರು ಎಂಬತ್ತೊಂಬತ್ತಲ್ಲಿ ಪುಟ್ಸಾಮಗೌಡರು ತೊಂಬತ್ತೊಂಬತ್ತಲ್ಲಿ ರೇವಣ್ಣವರ ದೊಡ್ಡೇಗೌಡರು ಸೋಲ್ಸಿದ್ರು ತೊಂಬತ್ತೊಂಬತ್ತು ಲೋಕಸಭೆಯಲ್ಲಿ ದೇವೇಗೌಡ್ರ ಗೌಡ್ರು ಸೋಲ್ಸಿದ್ರು ಆ ಪುಟ್ಸಾಮ್ ಗೌಡ್ರು ಮಗನೇ ಶೇಸ್ ಪಟೇಲ್ ಈಗ ರೇವಣ್ಣ ಅವರ ಎದುರಾಳಿ ಶೇಸ್ ಪಟೇಲ್ ಬಂದು ಇಂಟರ್ ಕೊಟ್ಟಾಗ ಗೊತ್ತಲ್ಲ ಬಹಳ ಬ್ರಿಲಿಯಂಟ್ ಮಂಚ ಮಾತು ಎಂಟು ಎದ್ರೆಟ್ಟು ಬಟ್ ರೇವಣ್ಣ ಅವನ ಕಳೆದ ಬಾರಿ ಬಾಗೂರ್ ಮಂಜೇಗೌಡರು ಫೇಸ್ ಮಾಡಿದ್ರು ಅಂತರ ಜಾಸ್ತಿ ಇತ್ತು ನಲವತ್ ಮೂರ್ ಸಾವಿರ ಓಟ್ರು ಅಂದ್ರೆ ಸೋಲ್ಸಕ್ ಅವ್ರನ್ನ ಇಪ್ಪತ್ತೆರಡು ಸಾವಿರ ಓಟ್ ಕೇಳಬೇಕಾಯ್ತು ಆ ಕಡೆ ಇಂದ ಈ ಅಷ್ಟೇ ಇನ್ನೊಂದು ವಿಚಾರ ಏನು ಅಂತಂದ್ರೆ ಶ್ರೇಯಸ್ ಪಟೇಲ್ ಬಾಗೂರ್ ಮಂಜೇಗೌಡ್ರಿಗಿಂತ ಸ್ಟ್ರಾಂಗು ಹಿಡ್ತಾ ಇರೋದು ಅವ್ರಿಗೆ ತಾನೆ ಅವ್ರ ಕ್ಷೇತ್ರ ಸೊ ಹಾಗಾಗಿ ಫೈಟ್ ಆಗ್ತದೆ ಅದ್ರ ಈಗಲೂ ರೇವಣ್ಣ ಸೇಫ್ ಸೇಫ್ ಅಂತ ಇದೆ ಆದ್ರೆ ಜನ ಬಹಳ ಸೇಫ್ ಅಂದವ್ರನ್ನ ಸೇಫ್ ಮನೆ ಕಳ್ಸೋದ ಇತಿಹಾಸನೂ ಇದೆ ಸೊ ಹಾಗಾಗಿ ಶ್ರೇಯಸ್ ಪಟೇಲ್ ಅಬ್ಬರ ಆರ್ಭಟ ಕಡಿಮೆ ಆಗಿಲ್ಲ ಡಿ ಕೆ ಶಿವಕುಮಾರ್ ಸುರೇಶ್ ಅಲ್ಲೆಲ್ಲ ಹೋಗ್ಬಿಟ್ಟು ಜಾತ್ರೆ ಮಾಡ್ ಬಂದವರೆ ಒಳೆ ನರಸಿಪುರದ ಮಾಡ್ಬಂದವ್ರೆ ಒಳೆ ನರಸಿಂಪುರವನ್ನ ಹೊರಗಿನ ಜನ ನೋಡಿದಾಗ ಅಯ್ಯೋ

ಒಳೆ ನರಸಿಪುರದಲ್ಲಿ ಕಾಂಗ್ರೆಸ್ ಎಂಎಲ್ಎ ಎಲ್ ಬರ್ದಿಟ್ ಕಳಿಸಿ ಅಂತ ಹೇಳೋರು ಆಗಲ್ಲ ಅಂತ ಹೇಳಂಗಿಲ್ಲ ಯಾಕೆ ಅಂದ್ರೆ ಎಂಬತ್ತೊಂಬತ್ತರಲ್ಲಿ ದೇವೇಗೌಡರು ಜನ ರೇವಣ್ಣ ಸೋಲ್ಸೋ ಜನ ಏನ್ ಬೇಕಾದ್ರೂ ಆಗ್ಬೋದು ರಿಸಲ್ಟ್ ಶೇ ಪಟೇಲ್ ಅವರ ವಿಶ್ವಾಸ ನಾನು ಗೆಲ್ತೀನಿ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ರೇವಣ್ಣ ಅವರು ನಮ್ಮ ಕೋಟೆ ಭದ್ರವಾಗಿದೆ ನಮ್ಮದೇನು ಮಾಡಕ್ ಸಾಧ್ಯ ಇಲ್ಲ ಅಂತ ಅವ್ರಿಗ ಪ್ರೀತಮ್ ಗೌಡ್ರು ಕೋಟೆ ಹೋಗೋರಲ್ಲಿ ಹಾಸನದಲ್ಲಿ ಹಾಸನದಲ್ಲಿ ಒಳನರಸಿಪುರ ನಮ್ದೇ ಇಲ್ಲ ಅಂತ ಬಟ್ ಶ್ರೇಯಸ್ ಪಟೇಲ್ ಇಂತಹ ಸುಸಮಯವನ್ನ ಹೆಂಗ್ ಅಂತ ನೋಡ್ಬೋದು ಹೋಗಬೇಕು ಎಸ್ ವಿಶಂಕ್ರ ನಿಮ್ ಪ್ರಕಾರ ಒಳೆ ಕಳೆದ ಬಾರಿ ನಲವತ್ಮೂರು ಸಾವಿರ ಹಂತದಲ್ಲಿ ಜಾಸ್ತಿ ಗೆದ್ದಂತ ರೇವಣ್ಣ ರೇವಣ್ಣ ಸರ್ ಶ್ರೇಯಸ್ ಪಟೇಲ್ ವಿರುದ್ಧ ಏನಾಗುತ್ತೆ ಕತೆ ಯಾರು ಗೆಲ್ತಾರೆ ಒಳೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ಮ ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ಳಿ ಯಾರಿಗೆ ಅರ್ಹತೆ ಇದೆ ಎಮ್ ಎಲ್ ಆಗೋದಕ್ಕೆ ಯಾರು ಉತ್ತಮರು ಯಾರು ಯೋಗ್ಯರು ಅಂಥವರನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಸೊ ನಿಮ್ಮ ಕ್ಷೇತ್ರ ನಿಮ್ಮ ಸಮಸ್ಯೆ ಯಾರು ಇತ್ಯರ್ಥ ಮಾಡ್ತಾರೆ ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ ನಿಮ್ಮ ಕ್ಷೇತ್ರವನ್ನು ಆ ಆಯ್ಕೆ ನಿಮ್ಮದು ಮೇ ಹತ್ತನೇ ತಾರೀಕು ತಪ್ಪದೆ ವೋಟ್ ಮಾಡಿ ಇದು ಕರ್ನಾಟಕ ಟಿ ವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ